ಭಾರತದ ಬೌದ್ಧ ವಾಸ್ತುಶಿಲ್ಪ ಪರಂಪರೆ ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಉದಯಿಸಿರ್ತಕ್ಕಂಥ ಬೌದ್ಧ ಧರ್ಮ ಭಾರತದಲ್ಲಿ ಹುಟ್ಟಿ ಹಂತ ಹಂತವಾಗಿ ಅದೊಂದು ಜಾಗತಿಕ ಧರ್ಮವಾಗಿ ಬೆಳೀತದೆ ಜೊತೆಗೆ ಕಲೆ ವಾಸ್ತುಶಿಲ್ಪ ಚಿತ್ರಕಲೆಗಳಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದೆ ದೇಶ ವಿದೇಶಗಳಲ್ಲಿ ಅನೇಕ ವಿಹಾರ ಸಂಗರಾಮ ಚೈತ್ಯಾಲಯ ಗುಹಾಂತರ ದೇವಾಲಯಗಳು ನಿರ್ಮಾಣಗೊಂಡಿರೋದನ್ನು ಕಾಣ್ಬೋದು ಭಾರತದ ಬುದ್ಗಯ ಬರಾಬರ್ ಗುಹಾಲಯ ಸಾಂಚಿ ಸಾರನಾಥ ಎಲ್ಲೋರ ಅಜಂತ ನಾಗಾರ್ಜುನಕೊಂಡ ಅಮರಾವತಿ ಐಹೊಳೆ ಪಟ್ಟದಕಲ್ಲು ಕಣ್ಣೇರಿಗಳಲ್ಲಿ ಸ್ತೂಪ ವಿಹಾರ ಚೈತ್ಯ ಗುಹಾಲಯಗಳು ನಿರ್ಮಾಣಗೊಂಡಿರತಕ್ಕಂಥದ್ದು ಜಾವಾದ ಬೋರೋಬುದರ್ ಅಫ್ಘಾನಿಸ್ತಾನದ ಬೊಹಮಿಯಾನ್ ಜಲಾಲಾಬಾದ್ ಸಹರಿ ಬಹಲೂಲ್ ಪೇಶಾವರ್ ನೇಪಾಳ್ ಟಿಬೆಟ್ ಚೀನಾ ಚಂಪಾ ಅಂಕೋರ್ವಾಟ್ ಬೋರ್ನಿಯಾ ಸುಮಾತ್ರಾ ಥೈಲ್ಯಾಂಡ್ ಬರ್ಮಾ ಮುಂತಾದ ಈ ಆಗ್ನೇಯ ಏಷ್ಯಾ ನಾಡುಗಳಲ್ಲಿ ಬೌದ್ಧ ಧರ್ಮ ಹರಡುವುದರ ಜೊತೆಗೆ ಬೌದ್ಧ ವಾಸ್ತುಶಿಲ್ಪವು ಕೂಡ ಅಲ್ಲಿ ಬೆಳೀತದೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸ್ಮಾರಕಗಳನ್ನು ಈ ಎಲ್ಲ ಸ್ಥಳಗಳಲ್ಲಿ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು ಭಾರತ ಮತ್ತು ಭಾರತೀಯ ಉಪಖಂಡಗಳಲ್ಲಿ ಅಭಿವೃದ್ಧಿಗೊಂಡ ಬೌದ್ಧ ವಾಸ್ತುಶಿಲ್ಪವನ್ನು ಬೌದ್ಧ ಧಾರ್ಮಿಕ ವಾಸ್ತುಶಿಲ್ಪ ಅಂಥೇಳಿ ಗುರುತಿಸ್ತಾರೆ ಅದರ ರಚನೆಯ ಮಾದರಿಗಳನ್ನು ಆಧರಿಸಿ ಮೂರು ವಿಧಗಳಲ್ಲಿ ವಿಂಗಡಣೆ ಮಾಡಬಹುದು ಮೊದಲನೇದಾಗಿ ಮೊದಲೇದಾಗಿ ಸ್ತೂಪಗಳು ಬುದ್ಧನ ದೇಹಾವಶೇಷಗಳನ್ನು ಹೊಂದಿರತಕ್ಕಂಥ ಪವಿತ್ರವಾದ ಸ್ಥಳಗಳು ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪಕ್ಕೆ ಸ್ತೂಪಗಳು ಅಂತೇಳಿ ಕರೀತಾರೆ ಎರಡನೇದಾಗಿ ಚೈತ್ಯಗಳು ಈ ಬೌದ್ಧ ಧರ್ಮದ ಸನ್ಯಾಸಿಗಳ ಪ್ರಾರ್ಥನೆಗೋಸ್ಕರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮಂದಿರಗಳು ಅವುಗಳನ್ನು ಚೈತ್ಯಗಳು ಅಂಥೇಳಿ ಕರೀಲಾಗ್ತದೆ ಮೂರನೇದಾಗಿ ವಿಹಾರಗಳು ಬೌದ್ಧ ಸನ್ಯಾಸಿ ಸನ್ಯಾಸಿನಿಯರ ವಸತಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಥಳ ಅಥವಾ ಕಟ್ಟಡ ಆಗಿರ್ತಕ್ಕಂಥದ್ದು ಈ ಮೂರು ಪ್ರಕಾರದ ಬೌದ್ಧ ಸ್ಮಾರಕಗಳನ್ನು ನಾವು ಕಾಣಬಹುದು ಬೌದ್ಧ ವಾಸ್ತುಶಿಲ್ಪ ಪ್ರಾದೇಶಿಕವಾಗಿ ಹಲವಾರು ರೂಪಾಂತರಗಳನ್ನು ಪಡ್ಕೊಂಡಿದೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಆಗಿರ್ತಕ್ಕಂಥ ಅಶೋಕ ಸುಮಾರು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಾಣ ಮಾಡಿದ ಅಂತಕ್ಕಂಥ ಪ್ರತೀತಿ ಇದೆ ಅವುಗಳಲ್ಲಿ ಸಾಂಚಿ ಸ್ತೂಪ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಶ್ರೀನಗರ ತಾನೇಶ್ವರ ಮಥುರಾ ಕೌಸಾಂಬಿ ವೈಶಾಲಿ ಬನಾರಸ್ ಬೋಧ್ಗಯ ಮುಂತಾದ ಸ್ಥಳಗಳಲ್ಲಿ ಅಶೋಕ ನಿರ್ಮಾಣ ಮಾಡಿರ್ತಕ್ಕಂಥ ಸ್ತೂಪಗಳು ಕಂಡುಬಂದಿದ್ದಾವೆ ಅದರಲ್ಲಿ ಮೊದಲೇದಾಗಿ ಸಾರನಾಥದ ಸ್ತೂಪ ಇದು ಬುದ್ಧನ ನಾಲ್ಕು ತೀರ್ಥಯಾತ್ರಾ ಕ್ಷ ಸ್ಥಳಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅಂದರೆ ಬುದ್ಧ ಜನ್ನವನ್ನು ಹೊಂದಿರತಕ್ಕಂಥ ಲುಂಬಿಣಿ ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಬೋಧಗಯ ಬುದ್ಧ ಮರಣ ಹೊಂದಿರತಕ್ಕಂಥ ಕುಸಿನಗರ ಹಾಗೆ ಬುದ್ಧ ಮೊದಲ ಧರ್ಮೋಪದೇಶವನ್ನು ಮಾಡಿರ್ತಕ್ಕಂಥ ಸ್ಥಳವೇ ಸಾರನಾಥ ಈ ಸಾರನಾಥ ಉತ್ತರ ಪ್ರದೇಶದ ವಾರಣಾಸಿಯ ಹತ್ತಿರದಲ್ಲಿದೆ ಈ ನಗರವನ್ನು ಸಾರಂಗನಾಥ ಋಷಿಪಟ್ಟಣ ಮೃಗವನ ಅಂತೇಳಿ ಕೂಡ ಕರೀಲಾಗ್ತದೆ ಮೌರ್ಯ ಚಕ್ರವರ್ತಿಯಾದ ಅಶೋಕ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಿಸಿದ ಅಂತ ಹೇಳಲಾಗ್ತದೆ ಅವುಗಳಲ್ಲಿ ಸಾರನಾಥದ ದಮ್ಮೆಕ್ ಸ್ತೂಪ ಕೂಡ ಒಂದು ಇದನ್ನು ಕೆಪ್ಪು ಕೆಂಪು ಇಟ್ಟಿಗೆಯಿಂದ ಕಟ್ಟಲಾಗಿದ್ದು ಮೂವತ್ತ್ನಾಲ್ಕು ಮೀಟರ್ ಎತ್ತರ ಇಪ್ಪತ್ತೊಂಬತ್ತು ಮೀಟರ್ ಸುತ್ತಳತೆಯನ್ನು ಹೊಂದಿದೆ ಬುದ್ಧ ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಪಡೆದ ನಂತರ ಪ್ರಥಮ ಧರ್ಮೋಪದೇಶವನ್ನು ತನ್ನ ಐದು ಜನ ಶಿಷ್ಯರಿಗೆ ಅಂದರೆ ಕೌಂಡಿನ್ಯ ಅಸ್ಸಾಜಿ ಬದ್ದಿಯ ಒಪ್ಪ ಮಹಾನಾಮ ಅಂತಕ್ಕಂಥವ್ರಿಗೆ ಒಂದು ಉಪದೇಶವನ್ನು ಮಾಡಿರ್ತಕ್ಕಂಥ ಸ್ಥಳವೇ ಈ ಸಾರನಾಥ ಅದು ಪ್ರಥಮ ಬುದ್ಧ ಸಂಘ ಅಸ್ತಿತ್ವಕ್ಕೆ ಬರಲಿಕ್ಕೆ ಕೂಡ ಕಾರಣ ಆಗ್ತದೆ ಸಾರನಾಥ ಧರ್ಮ ಪ್ರಸಾರದ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರ ಕೂಡ ಆಗಿರತಕ್ಕಂಥದ್ದು ಈ ದಮ್ಮೆಕ್ ಸ್ತೂಪದ ಮುಂಭಾಗ ಚೌಕಕಾರವಾಗಿದ್ದು ಹಿಂಭಾಗ ಅರ್ಧ ವೃತ್ತಕಾರವಾಗಿದೆ ಇದರ ಮೇಲೇರಲಿಕ್ಕೆ ಪಾವಟಿಗೆಗಳನ್ನು ನಿರ್ಮಿಸಲಾಗಿದೆ ಚೀನಾದ ಪ್ರಸಿದ್ಧ ಯಾತ್ರಿಕನಾಗಿರ್ತಕ್ಕಂಥ ಹುಯೆಸ್ತಂಗ ಇಲ್ಲಿಗೆ ಕೊಟ್ಟಿದ್ದು ಸಾರನಾಥದಲ್ಲಿ ನಾಲ್ಕು ದೊಡ್ಡ ಗೋಪುರಗಳು ಅನೇಕ ಬೌದ್ಧ ಸನ್ಯಾಸಿಗಳು ವಾಸಿಸ್ತಕ್ಕಂಥ ಎರಡು ವಿಹಾರಗಳು ಇದ್ವು ಅಂಥೇಳಿ ತನ್ನ ಶಿವುಕಿ ಕೃತಿಯಲ್ಲಿ ಆತ ಉಲ್ಲೇಖ ಮಾಡಿದ್ದಾರೆ ಅಶೋಕನ ಕಾಲದ ಏಕಶಿಲೆಯ ಸ್ತಂಭಗಳು ಅತ್ಯಂತ ಅಸದೃಶ್ಯವಾಗಿರ್ತಕ್ಕಂಥ ಕಲಾಕೃತಿಗಳು ಅಂಥೇಳಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೆ ಅಶೋಕ ನಿರ್ಮಾಣ ಮಾಡಿರ್ತಕ್ಕಂಥ ಸುಮಾರು ಮೂವತ್ತೆರಡು ಸ್ತಂಭಗಳು ದೊರೆತಿದ್ದಾವೆ ಅವುಗಳಲ್ಲಿ ಸಾಂಚಿ ಸಾರನಾಥ ರುಮಿಂದೆ ಲೌರಿಯಾ ನಂದ್ಗರ್ ರಾಮ್ಪೂರ್ವ ಮುಂತಾದವುಗಳಲ್ಲಿ ಸ್ತಂಭಗಳು ಉತ್ಕೃಷ್ಟವಾಗಿರ್ತಕ್ಕಂಥ ಕಲಾಕೃತಿಗಳಾಗಿರ್ತಕ್ಕಂಥದ್ದು ಸಾರನಾಥ ಸ್ತಂಭ ಕಾಂಡ ಭಾಗದಿಂದ ಬೋದಿಗೆಗೆ ಹೋದಂತೆಲ್ಲ ಹಿರಿದಾಗುತ್ತಾ ಹೋಗ್ತದೆ ಏಳು ಅಡಿ ಎತ್ತರವಾಗಿರ್ತಕ್ಕಂಥ ಸ್ತಂಭದ ಮೇಲ್ಭಾಗದಲ್ಲಿ ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕಿಗೆ ಮುಖ ಮಾಡಿ ನಿಂತಿವೆ ಮಧ್ಯದಲ್ಲಿ ಧರ್ಮಚಕ್ರ ಇದ್ದು ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಅಥವಾ ದಂತಗಳನ್ನು ಅದು ಹೊಂದಿದೆ ದಿನದ ಇಪ್ಪತ್ನಾಲ್ಕು ತಾಸುಗಳನ್ನು ಅಥವಾ ಬುದ್ಧನ ಇಪ್ಪತ್ತ್ನಾಲ್ಕು ತತ್ವಗಳನ್ನು ಅದು ತಿಳಿಸ್ತಕ್ಕಂಥ ಸಂಕೇತವಾಗಿರ್ತಕ್ಕಂಥದ್ದು ಆ ಒಂದು ಪೀಠ ಭಾಗದಲ್ಲಿ ಸಿಂಹ ಆಣೆ ಋಷಭ ಕುದುರೆಗಳನ್ನು ಸುತ್ತಲೂ ಕೆತ್ತಲಾಗಿದೆ ಚಕ್ರದ ಕೆಳಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಅಂಥೇಳಿ ಕೆತ್ತಿದ್ದನ್ನು ಕಾಣಬಹುದು ಒಬ್ಬ ವ್ಯಕ್ತಿ ಇಷ್ಟು ಉತ್ಕೃಷ್ಟವಾದ ಕಲೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಆತ ತನ್ನ ತಲಾಂತರಗಳಿಂದ ಆ ಕಲೆಯ ಉಪಾಸನೆಯನ್ನು ಮಾಡುತ್ತಿರಬೇಕು ತನ್ನೆಲ್ಲ ಅನುಭವದ ಸಾರವನ್ನೇ ಅವ ಈ ಕಲೆಯಲ್ಲಿ ಬಟ್ಟಿ ಇಳಿಸಿದ್ದಾನೆ ಅಂತೇಳಿ ಖ್ಯಾತ ಇತಿಹಾಸಕಾರರಾಗಿರ್ತಕ್ಕಂಥ ಸರ್ಜನ್ ಮಾರ್ಷಲ್ ಅವರು ಅಭಿಪ್ರಾಯವನ್ನು ಪಡ್ತಾರೆ ಎರಡನೇದಾಗಿ ಸಾಂಚಿತೂ ಸ್ತೂಪ ಬೌದ್ಧ ಧರ್ಮದ ಧಾರ್ಮಿಕ ಕೇಂದ್ರವಾಗಿರ್ತಕ್ಕಂಥದ್ದು ಸಾಂಚಿ ಮಧ್ಯಪ್ರದೇಶದ ಭೋಪಾಲ್ದ ಹತ್ತಿರ ಇದು ಇದೆ ಇಲ್ಲಿ ಬೌದ್ಧ ಸ್ತೂಪಗಳು ಏಕಶಿಲಾ ಸ್ತಂಭಗಳು ವಿಹಾರಗಳು ಹೀಗೆ ಮುಂತಾದ ಸ್ಮಾರಕಗಳು ಕಂಡುಬರ್ತವೆ ಇಲ್ಲಿಯ ಸ್ಮಾರಕಗಳನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆಯ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದೆ ಇದು ಬೌದ್ಧ ಸ್ಮಾರಕಗಳಿಗೆ ತುಂಬ ಹೆಸರಾಗಿದ್ದು ಮೌರ್ಯ ದೊರೆ ಅಶೋಕ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಿಸಿದ ಅಂತ ಹೇಳಲಾಗ್ತದೆ ಅವುಗಳಲ್ಲಿ ಎಂಟು ಸ್ತೂಪಗಳಿರ್ತಕ್ಕಂಥದ್ದು ಸಾಂಚಿಯಲ್ಲಿ ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅವುಗಳಲ್ಲಿ ಸಾಂಚಿಯ ಒಂದನೇ ಸ್ತೂಪ ಬೃಹದಾಕಾರವಾಗಿದ್ದು ಪ್ರಾಚೀನ ರಚನೆಗಳಲ್ಲಿ ಇದು ಒಂದು ಸಾಮಾನ್ಯ ಶಕ್ಕ ಪೂರ್ವ ಮೂರನೇ ಶತಮಾನದಲ್ಲಿ ಮೌರ್ಯ ದೊರೆ ಅಶೋಕ್ನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಐವತ್ನಾಲ್ಕು ಅಡಿ ಎತ್ತರವಾಗಿದ್ದು ನೂರ ಇಪ್ಪತ್ತು ಅಡಿ ವ್ಯಾಸವನ್ನು ಇದು ಹೊಂದಿದೆ ಬುದ್ಧನ ದೇಹದ ಅವಶೇಷಗಳನ್ನು ಚಿನ್ನದ ಕರಂಡದಲ್ಲಿ ಸಂಗ್ರಹಿಸಿ ನಿರ್ಮಿಸಿದ್ದರಿಂದ ಧಾರ್ಮಿಕ ಮಹತ್ವವನ್ನು ಇದು ಪಡ್ಕೊಂಡಿದೆ ಅರ್ಧ ಗೋಳಾಕಾರದ ರಚನೆಯನ್ನು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ ಸ್ತೂಪದ ಹೊರಬಿತ್ತಿಯಲ್ಲಿ ಬಳ್ಳಿ ಆಕಾರದ ಅಲಂಕಾರಿಕ ಕೆತ್ತನೆಯನ್ನು ಮಾಡಲಾಗಿದೆ ಗುಮ್ಮಟದ ಮೇಲೆ ಕಟಾಂಜನವುಳ್ಳ ವೇದಿಕೆ ಇದ್ದು ಅದರ ಮೇಲೆ ಮುಕ್ಕೋಡೆಗಳನ್ನು ನಿರ್ಮಿಸಲಾಗಿದೆ ಆದರೆ ಈಗ ಅವು ಭಗ್ನವಾಗಿ ಹೋಗಿರ್ತಕ್ಕಂಥದ್ದು ಇಲ್ಲಿಯ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತಂದರೆ ಸ್ತೂಪದ ಮಹಾದ್ವಾರಗಳು ಅವು ಅಪ್ರತಿಮ ಕೆತ್ತನೆಗಳಿಂದ ಕೂಡಿದ್ದು ನೋಡಲಿಕ್ಕೆ ಕಣ್ಣಿಗೆ ನಯನ ಮನೋಹರ ಆಗಿರ್ತಕ್ಕಂಥದ್ದು ಹಾಗೆ ಸ್ತೂಪದ ನಾಲ್ಕು ದಿಕ್ಕಿಗೂ ನಾಲ್ಕು ತೋರಣಾಲಂಕೃತವಾಗಿರ್ತಕ್ಕಂಥ ಶಿಲಾ ಮಹಾದ್ವಾರಗಳನ್ನು ನಿರ್ಮಿಸಲಾಗಿದೆ ಅವುಗಳ ಮೇಲೆ ಜಾತಕದ ಕಥೆಗಳು ಬುದ್ಧನ ಜೀವನ ಜನನ ಬಾಲ್ಯ ಸಂಸಾರ ಪರಿತ್ಯಾಗ ಜ್ಞಾನೋದಯ ಧರ್ಮ ಪ್ರಚಾರ ಪರಿನಿರ್ಮಾಣ ಹೀಗೆ ಮುಂತಾದ ಘಟನೆಗಳನ್ನು ಕೆತ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಈ ಸಾಂಚಿಯ ಮತ್ತೊಂದು ಪ್ರಮುಖ ಸ್ತೂಪ ಅಂತಂದರೆ ಅದು ಮೂರನೆಯ ನಂಬರಿನ ಸ್ತೂಪ ಇದು ಸುಮಾರು ನಲವತ್ತಾರು ಅಡಿ ಎತ್ತರವಾಗಿದ್ದು ನೂರು ಮೀಟರ್ ವ್ಯಾಸವನ್ನು ಹೊಂದಿರತಕ್ಕಂಥದ್ದು ಇದರ ಒಳಭಾಗದಲ್ಲಿಯೂ ಕೂಡ ಚಿನ್ನದ ಕರಂಡಕದಲ್ಲಿ ಬುದ್ಧನ ಅಸ್ಥಿಯನ್ನು ಸಂಗ್ರಹಿಸಿ ಇಡಲಾಗಿದೆ ಇದರ ತೋರಣಗಳು ಅತ್ಯಂತ ಕಲಾತ್ಮಕವಾಗಿರ್ತಕ್ಕಂಥದ್ದು ಎಲ್ಲ ಸ್ಮಾರಕಗಳು ಸಮನಿಶಕ್ಕೆ ಮೂರನೇ ಶತಮಾನದಿಂದ ಸಮನಿಶಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಸ್ಮಾರಕಗಳು ಸಾಂಚಿ ಬೌದ್ಧ ಕೇಂದ್ರವಾಗಿ ಸಮನ್ವಸಕ್ಕೆ ಹನ್ನೆರಡನೇ ಶತಮಾನದವರೆಗೂ ತುಂಬ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ನಂತರ ಇದು ಕ್ರಮೇಣವಾಗಿ ಪತನದ ಹಾದಿಯನ್ನು ಹಿಡ್ತಾ ಬರ್ತದೆ ಇನ್ನು ಮೂರನೇದಾಗಿ ಬರ್ಹುತ್ ಸ್ತೂಪ ಅಂತೆ ಮಧ್ಯಪ್ರದೇಶದ ಸತ್ನಾ ಜಿಲ್ಲೆಯಲ್ಲಿರ್ತಕ್ಕಂಥ ಬರ್ಹುತ್ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಇಲ್ಲಿ ಬೌದ್ಧ ಸ್ತೂಪ ಮತ್ತು ಬೌದ್ಧ ಅವಶೇಷಗಳಿಂದ ಈ ಒಂದು ಗ್ರಾಮ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಇಲ್ಲಿಯ ಸ್ತೂಪವನ್ನು ಕೆಂಪು ಮರಳಿನ ಶಿಲೆಯಲ್ಲಿ ಸಾಮನ್ಯಸಕ್ಕೆ ಪೂರ್ವ ನೂರ ಇಪ್ಪತ್ತೈದರಿಂದ ಎಪ್ಪತ್ತೈದರ ಅವಧಿಯಲ್ಲಿ ಮೌರ್ಯ ದೊರೆಯಾಗಿರ್ತಕ್ಕಂಥ ಅಶೋಕ ನಿರ್ಮಾಣ ಮಾಡಿರ್ತಕ್ಕಂಥ ಸ್ಮಾರಕ ಬರೂತ್ತು ಸ್ತೂಪ ಬೌದ್ಧ ಕಲೆ ವಾಸ್ತುಶಿಲ್ಪಕ್ಕೆ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಸಾಂಚಿ ಸ್ತೂಪಕ್ಕೆ ಹೋಲಿಕೆ ಮಾಡಿದರೆ ಬೃಹತ್ ಸ್ತೂಪ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಸ್ಮಾರಕ ಈ ಸ್ತೂಪದ ಒಳಭಾಗದಲ್ಲಿ ಬೃಹತ್ ಬುದ್ಧನ ಪ್ರತಿಮೆ ಕೂಡ ಇದೆ ಕೇಂದ್ರದ ಸ್ತೂಪ ಅರ್ಧ ಗೋಲಾಕಾರವಾಗಿದ್ದು ನಾಲ್ಕು ದಿಕ್ಕಿಗು ನಾಲ್ಕು ಮಹಾದ್ವಾರಗಳನ್ನು ಒಳಗೊಂಡಿರತಕ್ಕಂಥದ್ದು ಸ್ತೂಪ ಕಟಾಂಜನದಿಂದ ಸುತ್ತುವರಿಯಲ್ಪಟ್ಟಿದೆ ಸ್ತೂಪದ ಹೆಬ್ಬಾಗಿಲಿನ ಕಂಬದ ಮೇಲೆ ಒಂದು ಶಿಲಾಶಾಸನವು ಇದು ಸುಂಗರ ಆಳ್ವಿಕೆಯಲ್ಲಿ ಧನಭೂತಿಯ ಕಾಲದಲ್ಲಿ ನಿರ್ಮಾಣವಾಯಿತೆಂದು ಉಲ್ಲೇಖಿಸ್ತದೆ ಸ್ತೂಪದ ದ್ವಾರದ ತೋರಣಗಳ ಮೇಲೆ ಬುದ್ಧನ ಜೀವನ ಅಥವಾ ಜಾತಕ ಕತೆಗಳನ್ನು ಕೆತ್ತಿದ್ದು ಅತ್ಯಂತ ಸುಂದರವಾಗಿದ್ದಾವೆ ಇನ್ನೊಂದು ಸ್ತೂಪ ಅಮರಾವತಿ ಸ್ತೂಪ ಆಂಧ್ರ ಪ್ರದೇಶದ ಪಲ್ನಾಡ್ ಜಿಲ್ಲೆಯ ಅಮರಾವತಿಯಲ್ಲಿ ಬೌದ್ಧ ಸ್ತೂಪ ಇದ್ದು ಸಾಮಾನ್ಯ ಶಕ್ತಿ ಪೂರ್ವ ಮೂರನೇ ಶತಮಾನದಿಂದ ಏಳನೇ ಶತಮಾನದ ಅವಧಿಯಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು ಸ್ತೂಪ ಅರ್ಧ ಗುಮ್ಮಟಾಕೃತಿಯಲ್ಲಿದ್ದು ಮೇಲ್ಭಾಗದಲ್ಲಿ ಹರ್ಮಿಕ ಅಂದರೆ ಶಿಲಾಕಟಾಂಜನ ಇದೆ ಅದರ ಮೇಲೆ ಮುಕ್ಕೋಡೆಗಳಿವೆ ಗುಮ್ಮಟ ಸುಂದರ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದು ಸ್ತೂಪ ಶಿಲಾಕಟಾಂಜನದಿಂದ ಸುತ್ತುವರೆದಿದ್ದು ನಾಲ್ಕು ದಿಕ್ಕಿಗೂ ನಾಲ್ಕು ದ್ವಾರಗಳಿದ್ದಾವೆ ಈಗ ಗಣನೀಯವಾಗಿ ಇದು ಹಾನಿಗೊಳಪಟ್ಟಿರತಕ್ಕಂಥ ಒಂದು ಸ್ತೂಪ ಇಲ್ಲಿಯ ಅನೇಕ ಶಿಲ್ಪಗಳು ವಿಭಿನ್ನವಾಗಿರ್ತಕ್ಕಂಥ ಮಥುರಾ ಹಾಗೂ ಗಾಂಧಾರ ಶೈಲಿಗಳಂತೆ ಇದನ್ನು ಅಮರಾವತಿ ಶೈಲಿ ಅಂಥೇಳಿ ಕಲಾ ತಜ್ಞರು ಗುರುತಿಸಿದ್ದಾರೆ ಅಮರಾವತಿ ಸ್ತೂಪ ಆರಂಭಿಕ ವಾಸ್ತುಶಿಲ್ಪವಾಗಿದ್ದು ಏಷ್ಯಾದ ಶ್ರೇಷ್ಠ ಸ್ಮಾರಕ ಮತ್ತು ಭಾರತೀಯ ಕಲೆಗಳ ಕಿರೀಟಾಭರಣ ಅಂತೇಳಿ ಕೂಡ ಕರೀತಾರೆ ಹಾಗೇ ಚೀನಾದ ಯಾತ್ರಿಕನಾಗಿರ್ತಕ್ಕಂಥ ಹುಯೆಸ್ತೆಂಗ್ ಅಮರಾವತಿಗೆ ಬೆಟ್ಟಿಕೊಟ್ಟಿರ್ತಕ್ಕಂಥವನು ಈ ಅಮರಾವತಿಗೆ ಬೆಟ್ಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಬೌದ್ಧ ಧರ್ಮದ ಪ್ರವಿತ್ತ ತ್ರಿಪೀಠಕಗಳಲ್ಲಿ ಒಂದಾಗಿರ್ತಕ್ಕಂಥ ಅಭಿದಮ್ಮ ಪೀಠಕವನ್ನು ಇಲ್ಲಿ ಆತ ಅಧ್ಯಯನವನ್ನು ಮಾಡಿದಂತೆ ಹಾಗೆ ಆ ಕಾಲಘಟ್ಟದಲ್ಲಿ ಇದು ಶ್ರೇಷ್ಠ ಬೌದ್ಧ ಕೇಂದ್ರವಾಗಿತ್ತು ಜೊತೆಗೆ ವಜ್ರಾಯಣ ಪಂಥ ವಜ್ರಾಯಣ ಪಂಥಕ್ಕೆ ಈ ಅಮರಾವತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಆತ ಉಲ್ಲೇಖ ಮಾಡಿದ್ದಾನೆ ಹಾಗೆ ಬೋಧ್ಗಯ ಬಿಹಾರ್ ರಾಜ್ಯದ ಪಾಟ್ನಾದ ಹತ್ತಿರದಲ್ಲಿರ್ತಕ್ಕಂಥ ಬೋಧ್ಗಯ ಬುದ್ಧ ಜ್ಞಾನೋದಯವನ್ನು ಪಡೆದಿರ್ತಕ್ಕಂಥ ಸ್ಥಳ ಬೌದ್ಧರ ಪ್ರಮುಖ ಯಾತ್ರಾ ಸ್ಥಳ ಕೂಡ ಹೌದು ಜೊತೆಗೆ ವಿಶ್ವ ಪಾರಂಪರಿಕ ತಾಣ ಕೂಡ ಹೌದು ಮೌರ್ಯ ಚಕ್ರವರ್ತಿ ಅಶೋಕ ಇಲ್ಲಿ ಮಹಾವಿಹಾರ ಅಥವಾ ಮಹಾಬೋಧಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ ಸಾಮಾನ್ಯಸಿಕೆ ಪೂರ್ವ ಮೂರನೇ ಶತಮಾನದಲ್ಲಿ ಕಪ್ಪು ಶೈಲಿಯಲ್ಲಿ ಪಿರಾಮಿಡ್ ಮಾದರಿಯಲ್ಲಿ ರಚಿತವಾಗಿರ್ತಕ್ಕಂಥ ಇದರ ಶೈಲಿ ಹಿಂದೂ ದೇವಾಲಯಗಳ ವಾಸ್ತುಶೈಲಿಯನ್ನು ಹೋಲುತ್ತದೆ ದೇವಾಲಯ ಸುಮಾರು ಐವತ್ತು ಮೀಟರ್ ಎತ್ತರವಾಗಿದ್ದು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಪ್ರವೇಶ ದ್ವಾರಗಳನ್ನು ಇದು ಒಳಗೊಂಡಿದೆ ದೇವಾಲಯದ ಗೋಪುರ ಬುದ್ಧನ ಮೂರ್ತಿಗಳನ್ನು ಹೊಂದಿದ ಗೂಡುಗಳ ಸರಣಿಯನ್ನು ಹೊಂದಿದೆ ವಕ್ರ ರೇಖೆಯ ಶಿಖರದ ಮೇಲೆ ಅಮಲಕ ಮತ್ತು ಕಲಶವನ್ನು ಅಳವಡಿಸಲಾಗಿದೆ ನಾಲ್ಕು ದಿಕ್ಕಿಗೂ ಸಣ್ಣ ಗೋಪುರಗಳನ್ನು ಹೊಂದಿದ್ದು ನಾಲ್ಕು ಗೋಪುರಗಳು ಇಲ್ಲಿ ಕಂಡು ಬರ್ತವೆ ಅವು ಬುದ್ಧನ ಮೂರ್ತಿಗಳನ್ನು ಕೂಡ ಒಳಗೊಂಡಿದ್ದಾವೆ ಗರ್ಭಗೃಹದಲ್ಲಿ ಐದು ಅಡಿ ಎತ್ತರದ ಭೂಮಿಯನ್ನು ಕೈಯಲ್ಲಿ ಹಿಡಿದಿರುವ ಬುದ್ಧನ ಪ್ರತಿಮೆಯನ್ನು ಇಲ್ಲಿ ಕಾಣಬಹುದು ಮುಂಭಾಗದಲ್ಲಿ ಬೃಹತ್ ಪ್ರಾರ್ಥನಾ ಮಂದಿರ ಇದೆ ಇಲ್ಲಿಯ ಮೂರ್ತಿಗಳು ಗಾಂಧಾರರ ಶೈಲಿಯ ಪ್ರಭಾವವನ್ನು ಹೊಂದಿರತಕ್ಕಂಥದ್ದು ಮಹಾಬೋಧಿ ದೇವಾಲಯದ ಹತ್ತಿರದಲ್ಲಿ ಬುದ್ಧನು ಜ್ಞಾನೋದಯ ಪಡೆದ ಮೂಲ ಮಹಾಬೋಧಿ ವೃಕ್ಷ ಕೂಡ ಇದೆ ವೃಕ್ಷದ ಕೆಳಗೆ ಬುದ್ಧ ತಪಸ್ಸನ್ನು ಕೈಗೊಂಡಿರ್ತಕ್ಕಂಥ ಸ್ಥಳದಲ್ಲಿ ಅಶೋಕನು ವಜ್ರಾಸನವನ್ನು ನಿರ್ಮಿಸಿದ್ದಾನೆ ಸಿಂಹಾಸನವನ್ನು ಕುಬ್ಜ ಶಿಲ್ಪಗಳು ಹೊತ್ತು ನಿತ್ತಂತೆ ಕೆತ್ತಲಾಗಿದೆ ವೃಕ್ಷದ ಸುತ್ತಲೂ ಅತ್ಯಂತ ಕಲಾತ್ಮಕವಾದ ವೇದಿಕೆ ಶಿಲಾಸ್ತಂಭಗಳನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಮಹಾದೇವಿ ಸ್ತೂಪ ಕೂಡ ಇದೆ ಅದು ಬುದ್ಧನ ಜನ್ಮಧಾತಿಯನ್ನು ನೆನಪಿಗೆ ತರುತ್ತದೆ ಇದರ ಹತ್ತಿರದಲ್ಲಿ ಅಶೋಕನು ಸುಜಾತ ಸ್ತೂಪವನ್ನು ನಿರ್ಮಿಸಿದ್ದಾನೆ ಈ ಸುಜಾತ ಗೌತಮ ಬುದ್ಧನಿಗೆ ಆಹಾರ ಮತ್ತು ನೀರನ್ನು ಅರ್ಪಣೆ ಮಾಡಿರ್ತಕ್ಕಂಥ ಮಹಿಳೆ ಅವಳ ನೆನಪಿಗಾಗಿ ಈ ಸ್ತೂಪವನ್ನು ಆತ ನಿರ್ಮಿಸಿರ್ತಕ್ಕಂಥವಳು ಇವುಗಳಷ್ಟೇ ಅಲ್ಲದೆ ಮಹಾಬೋಧಿ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿ ರಾಜರು ರಾಜಕುಮಾರರು ಶ್ರೀಮಂತರು ನಿರ್ಮಾಣ ಮಾಡಿರ್ತಕ್ಕಂಥ ಅನೇಕ ಸ್ತೂಪಗಳ ಸಮೂಹವನ್ನು ಇಲ್ಲಿ ಕಾಣ್ಬೋದು ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಪ್ಪತ್ತೈದು ಮೀಟರ್ ಎತ್ತರದ ಬೃಹತ್ ಬುದ್ಧನ ಮೂರ್ತಿಯನ್ನು ಕೆಂಪು ಮರಳು ಶಿಲೆಯಲ್ಲಿ ನಿರ್ಮಿಸಿರ್ತಕ್ಕಂಥದ್ದು ಅದು ಕೂಡ ನಮಗೆ ಇಲ್ಲಿಯೇ ಬರ್ತದೆ ಮೌರ್ಯರಂತೆ ಶಾತವಾಹನರು ಕೂಡ ಅನೇಕ ಬೌದ್ಧ ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ನಾಗಾರ್ಜುನ ಕೊಂಡದ ಬೌದ್ಧ ಸ್ತೂಪ ಶಾತವಾಹನರು ಒಂದು ಅಪೂರ್ವವಾಗಿರ್ತಕ್ಕಂಥ ಕಲಾಕೃತಿ ಇಲ್ಲಿಯ ವಿಶೇಷ ಅಂತಂದರೆ ಇಲ್ಲಿ ಬುದ್ಧನನ್ನು ಸರ್ಪದ ಮೇಲೆ ಕುಳಿತಂತೆ ಕೆತ್ತಲಾಗಿರ್ತಕ್ಕಂಥದ್ದು ಮತ್ತೊಂದು ಸರ್ಪ ಅವನ ತಲೆಯ ಮೇಲೆ ಹೆಡೆ ಕೊಡೆಯಂತೆ ಹರಡಿರುವಂತೆ ಕೆತ್ತಲಾಗಿದೆ ಕೆಲವು ಸರ್ಪಗಳು ಸ್ತೂಪಿಕೆಯನ್ನು ಹೊತ್ತಿರುವಂತೆ ಕೆತ್ತಲಾಗಿದೆ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡ ಸ್ತೂಪಗಳ ಗೋಡೆಗಳಲ್ಲಿ ಬುದ್ಧನ ಜೀವನ ಹೇಳ್ತಕ್ಕಂಥ ಜಾತಕ ಕಥೆಗಳ ದೃಶ್ಯಗಳನ್ನು ಕಲ್ಲಿನಲ್ಲಿ ಕೊರೆದು ಬಿಡಿಸಿರುವುದು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಹೀಗೆ ಭಾರತದಾದ್ಯಂತ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬೌದ್ಧ ಸ್ಮಾರಕಗಳಾಗಿರ್ತಕ್ಕಂಥ ಚೈತ್ಯ ವಿಹಾರ ಸ್ತೂಪ ಮತ್ತು ಸ್ತಂಭಗಳು ಹಾಗೆ ಅದ್ಭುತಪೂರ್ಣವಾಗಿರ್ತಕ್ಕಂಥ ಅಜಂತಾದ ಗುಹೆಗಳಲ್ಲಿ ನಮಗೆ ವರ್ಣಚಿತ್ರ ಕಲೆಗಳು ಕೂಡ ಕಂಡುಬರ್ತವೆ ವಿಶೇಷವಾಗಿ ಅಜಂತಾದ ಒಂಬತ್ತು ಮತ್ತು ಹತ್ತನೇ ಗುಹೆಗಳಲ್ಲಿ ಸಾಕಷ್ಟು ವರ್ಣಚಿತ್ರಗಳನ್ನ ಕಾಣಬಹುದು ಒಂಬತ್ತನೇ ಗುಹೆಯಲ್ಲಿ ಬುದ್ಧನೂ ಕುಳಿತಿರುವ ಚಿತ್ರ ಇದೆ ಹತ್ತನೇ ಗುಹೆಯಲ್ಲಿ ಬುದ್ಧನ ಚಿತ್ರವನ್ನು ಬರೆಯಲಾಗಿದ್ದು ಬುದ್ಧ ಕೆಂಪು ನಿಲುವಂಗಿಯನ್ನು ಧರಿಸಿ ಹಣೆಗೆ ಚಂದನವನ್ನು ಇಟ್ಕೊಂಡಿದ್ದಾನೆ ಅವನ ಸುತ್ತಲೂ ಗೃಹಸ್ಥರು ಸನ್ಯಾಸಿಗಳು ನಿಂತಿರ್ತಕ್ಕಂಥ ದೃಶ್ಯ ತುಂಬ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಇಲ್ಲಿ ಬೋಧಿಸತ್ವ ಅವಲೋಕಿಶಿತೇಶ್ವರ ಬುದ್ಧನಿಗೆ ರಾಹುಲನ್ನು ಅರ್ಪಿಸ್ತಕ್ಕಂಥ ಚಿತ್ರಗಳನ್ನ ಕಾಣ್ಬೋದು ಹೀಗೆ ಒಟ್ಟಾರೆ ಕಲೆ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ ಇದು ಆ ಆಗಿನ ಕಾಲಘಟ್ಟದ ಧಾರ್ಮಿಕ ಜೀವನಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ